ರಾಜ್ಯದಲ್ಲಿ ಮತ್ತೆ ಕಮಲ ಆರಳಿಸಲು ಚಾಣಾಕ್ಯ ರಣತಂತ್ರವನ್ನ ರೂಪಿಸಿದ್ದಾರೆ. ಮೊನ್ನೆಯಿಂದ ಅಮಿತ್ ಶಾ ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ರಾಜ್ಯದಲ್ಲಿ ಮತ್ತೆ ಕಮಲವನ್ನ ಆರಳಿಸಲು ಚುನಾವಣಾ ಚಾಣಾಕ್ಯ ರಣತಂತ್ರವನ್ನ ರೂಪಿಸಿದ್ದಾರೆ. ಮೊನ್ನೆಯಿಂದ ಅಮಿತ್ ಶಾ ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ಇಂದಿನಿಂದ ಹಳೆ ಮೈಸೂರು ಭಾಗದಲ್ಲಿ ಬಿರುಸಿನ ಪ್ರಚಾರವನ್ನ ಮಾಡಲಿದ್ದಾರೆ. ಎರಡು ದಿನಗಳ ಕಾಲ ಮೈಸೂರು ಚಾಮರಾಜನಗರದಲ್ಲಿ ಪ್ರವಾಸವನ್ನ ಮಾಡಲಿದ್ದಾರೆ ಅಮಿತ್ ಶಾ. ಇನ್ನು ಮೈಸೂರಿಗೆ ಚುನಾವಣಾ ಚಾಣಾಕ್ಯ ಅಮಿತ್ ಶಾ ಆಗಮಿಸಲಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಕಮಲ ಆರಳಿಸಲು ಚಾಣಾಕ್ಯ ರಣತಂತ್ರವನ್ನ ರೂಪಿಸಿದ್ದಾರೆ. ಎರಡು ದಿನಗಳ ಕಾಲ ಮೈಸೂರು ಚಾಮರಾಜನಗರದಲ್ಲಿ ಪ್ರವಾಸವನ್ನ ಮಾಡಲಿದ್ದಾರೆ. ಬೆಳಗ್ಗೆ 9:30 ಕ್ಕೆ ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ. ಇದಾದ ಬಳಿಕ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ವಾಸ್ತವ್ಯವನ್ನು ಕೂಡ ಹೂಡಲಿದ್ದಾರೆ. ನಾಳೆ ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ನಾಡದೇವತೆ ಚಾಮುಂಡೇಶ್ವರಿಯ ದರ್ಶನ ಪಡೆಯಲಿದ್ದಾರೆ ಅಮಿತ್ ಶಾ. ಇನ್ನು ಮೈಸೂರು ಬಳಿಕ ಚಾಮರಾಜನಗರದತ್ತ ಅಮಿತ್ ಶಾ ತೆರಳಲಿದ್ದಾರೆ. ಗುಂಡ್ಲುಪೇಟೆಯಲ್ಲಿ ರೋಡ್ ಶೋನಲ್ಲಿ ಅಮಿತ್ ಶಾ ಭಾಗಿಯಾಗಲಿದ್ದಾರೆ. ಗುಂಡ್ಲುಪೇಟೆ ಅಭ್ಯರ್ಥಿ ನಿರಂಜನ್ ಪರ ಮತಯಾಚನೆಯನ್ನು ಕೂಡ ಮಾಡಲಿದ್ದಾರೆ ಅಮಿತ್ ಶಾ. ಚಾಮರಾಜನಗರ ಬಳಿಕ ಹಾಸನ ಜಿಲ್ಲೆಗೆ ಅಮಿತ್ ಶಾ ತೆರಳಲಿದ್ದಾರೆ. ಎಸ್ ರಾಜ್ಯದಲ್ಲಿ ಮತ್ತೆ ಕಮಲವನ್ನ ಅರಳಿಸಲು ಚುನಾವಣಾ ಚಾಣಾಕ್ಯ ರಣತಂತ್ರವನ್ನೇ ರೂಪಿಸಿದ್ದಾರೆ. ಮೊನ್ನೆಯಿಂದ ಕೂಡ ಅಮಿತ್ ಶಾ ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನು ನಡೆಸುತ್ತಿದ್ದಾರೆ. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಟಾಸ್ಕ್ ಅನ್ನು ಕೂಡ ಅಮಿತ್ ಶಾ ನೀಡಿದ್ದಾರೆ. ಹಾಗೆ ಇಂದಿನಿಂದ ಹಳೆ ಮೈಸೂರು ಭಾಗದಲ್ಲಿ ಬಿರುಸಿನ ಪ್ರಚಾರವನ್ನು ಕೂಡ ಅಮಿತ್ ಶಾ ಮಾಡಲಿದ್ದಾರೆ. ಎರಡು ದಿನಗಳ ಕಾಲ ಮೈಸೂರು ಚಾಮರಾಜನಗರ ಪ್ರವಾಸವನ್ನ ಮಾಡಲಿದ್ದಾರೆ. ಇಂದು ಮೈಸೂರಿಗೆ ಚುನಾವಣಾ ಚಾಣಾಕ್ಯ ಅಮಿತ್ ಶಾ ಆಗಮಿಸಲಿದ್ದಾರೆ. ಹಾಗಾದ್ರೆ ಎಲ್ಲೆಲ್ಲಿ ಅಮಿತ್ ಶಾ ಪ್ರವಾಸ ಅನ್ನೋದನ್ನ ನೋಡೋದಾದ್ರೆ ಎರಡು ದಿನಗಳ ಕಾಲ ಮೈಸೂರು ಚಾಮರಾಜನಗರ ಪ್ರವಾಸವನ್ನ ಮಾಡಲಿದ್ದಾರೆ. ಇನ್ನು ಬೆಳಗ್ಗೆ 9:30 ಕ್ಕೆ ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ. ಇದಾದ ಬಳಿಕ ಬ್ಲೂ ಹೋಟೆಲ್ನಲ್ಲಿ ವಾಸ್ತವ್ಯವನ್ನು ಕೂಡ ಹೂಡಲಿದ್ದಾರೆ. ಇನ್ನು ನಾಳೆ ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಅಮಿತ್ ಶಾ ಭೇಟಿಯನ್ನು ನೀಡಲಿದ್ದಾರೆ. ನಾಡದೇವತೆಯಾದಂತಹ ಚಾಮುಂಡೇಶ್ವರಿ ದರ್ಶನವನ್ನು ಕೂಡ ಅಮಿತ್ ಶಾ ಪಡೆಯಲಿದ್ದಾರೆ. ಮೈಸೂರು ಬಳಿಕ ಚಾಮರಾಜನಗರದತ್ತ ಅಮಿತ್ ಶಾ ತೆರಳಲಿದ್ದಾರೆ. ಗುಂಡ್ಲುಪೇಟೆಯಲ್ಲಿ ರೋಡ್ ಶೋನಲ್ಲೂ ಕೂಡ ಅಮಿತ್ ಶಾ ಭಾಗಿಯಾಗಲಿದ್ದಾರೆ. ಗುಂಡ್ಲುಪೇಟೆಯ ಅಭ್ಯರ್ಥಿಯಾಗಿರುವಂತಹ ನಿರಂಜನ್ ಪರ ಅಮಿತ್ ಶಾ ಮತಯಾಚನೆಯನ್ನು ಕೂಡ ಮಾಡಲಿದ್ದಾರೆ. ಚಾಮರಾಜನಗರ ಬಳಿಕ ಹಾಸನ ಜಿಲ್ಲೆಗೆ ಅಮಿತ್ ಶಾ ತೆರಳಲಿದ್ದಾರೆ.